ಕರ್ನಾಟಕ ರತ್ನ ಸಣ್ಣವುಡ್ನ ರಾಜಕುಮಾರ ನಗುವಿನ ಒಡೆಯ ಅಪ್ಪು ನಮ್ಮನ್ನು ಅಗಲಿ ಇವತ್ತಿಗೆ ಎರಡು ವರ್ಷಗಳಾಗಿದೆ. ಅಫ್ಕೋರ್ಸ್ ಎರಡು ವರ್ಷಗಳಾಯ್ತು ಅಂತ ಅನ್ನಿಸ್ತಾ ಇದೆ, ಏಕೆಂದರೆ ಅಪ್ಪು ಇಲ್ಲ ಅಂತ ಯಾರೂ ಕೂಡ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಪ್ಪು ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಮನೆ ಮಾಡಿ ಕೂತಿದ್ದಾರೆ. ಈ ಒಂದು ಏನು ಪುಣ್ಯಸ್ಮರಣೆ ನಡೀತಾ ಇದೆ, ಕಂಠೀರವ ಸ್ಟುಡಿಯೋದಲ್ಲಿ ಈ ಒಂದು ಪುಣ್ಯಸ್ಮರಣೆ ನಡೀತಾ ಇರುವಂಥದ್ದು. ನಾವೀಗ ಅಪ್ಪು ಅವರ ಸ್ಮಾರಕದ ಬಳಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಅಪ್ಪುಗೆ ಗುಲಾಬಿ ಹೂವನ್ನು ತುಂಬ ಇಷ್ಟ ಆ್ಯಕ್ಚುಲಿ. ಅದರಾಗೂ ಈ ಏನು ಪಿಂಕ್ ಕಲರ್ ಗುಲಾಬಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಈ ಬಾರಿ ಪಿಂಕ್ ಕಲರ್ ಗುಲಾಬಿಯಲ್ಲಿ ಅವರ ಸ್ಮಾರಕವನ್ನು ಅಲಂಕಾರ ಮಾಡಿರುವಂಥದ್ದು. ಒಂದು ರೀತಿ ನಮಗೆ ಬೇಸರ ಅನ್ನಿಸ್ತಾ ಇದೆ, ಅಪ್ಪು ಬಗ್ಗೆ ಈ ಥರ ನಾವು ಮಾತಾಡ್ತೀವ ಈ ಸಮಯದಲ್ಲಿ ಅನ್ನೋದೊಂದು ಫೀಲ್ ಖಂಡಿತ ಆಗ್ತಾ ಇದೆ. ಮತ್ತಿಲ್ಲಿ ಗಮನಿಸ್ಬೇಕಾದಂಥದ್ದು, ಹೇಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರಿದ್ದಾರೆ, ಅವರ ಸಮಾಧಿ ಅಥವಾ ಸ್ಮಾರಕ ಹೇಗೆ ರೆಡಿಯಾಗಿದೆ, ಅದೇ ರೀತಿಯಾಗಿ ಕೂಡ ಅಪ್ಪು ಅವರ ಸ್ಮಾರಕ ಕೂಡ ಕಂಪ್ಲೀಟ್ ರೆಡಿಯಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಅಪ್ಪು ಅಂದರೆ ನಮಗೆ ನೆನಪಾಗದೆ ನೋಡಿ, ಅಫ್ಕೋರ್ಸ್ ಈಸ್ ಅ ಸೂಪರ್ ಸ್ಟಾರ್, ಎವ್ರಿಥಿಂಗ್ ಎಲ್ಲ ಕೂಡ ಆಗಿದ್ದಂತು, ಆದರೆ ಅವರ ನಗು ಯಾವತ್ತೂ ಕೂಡ ನಮ್ಗೆ ನೆನಪಲ್ಲಿ ಉಳಿದೇ ಉಳಿಯುತ್ತೆ. ಇಲ್ಲಿ ನಾವು ಗಮನಿಸ್ಬೇಕು ಫೋಟೋದಲ್ಲಿ ಅಪ್ಪು ಅವರ ಆ ಒಂದು ನಗುವನ್ನು ಹಾಗೇ ಇಟ್ಟಿದ್ದಾರೆ ಈ ಒಂದು ಸ್ಮಾರಕದ ಬಳಿ. ಸೊ ಇದು ಕೂಡ ಇಲ್ಲಿ ಇವತ್ತಿನ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಇನ್ನು ಅಪ್ಪು ಅವರ ಈ ಪುಣ್ಯಸ್ಮರಣೆಯನ್ನು ಸಾಕಷ್ಟು ಸ್ಪೆಷಲ್ಲಾಗಿ ಒಂದಷ್ಟು ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ ಕೂಡ ದೀಪ ಅಲಂಕಾರವನ್ನು ನಿನ್ನೆ ರಾತ್ರಿ ಕಂಪ್ಲೀಟ್ ದೀಪ ಅಲಂಕಾರವನ್ನು ಮಾಡಲಾಗಿತ್ತು. ಇನ್ನು ಅಪ್ಪುನ ಕಳೆದುಕೊಂಡ ದಿನದಿಂದ ಹಿಡಿದು ಪ್ರತಿ ಭಾನುವಾರ ಶನಿವಾರ ಪ್ರತಿ ಈ ಒಂದು ವೀಕೆಂಡ್ ಆದ ಸಕ್ಕೂ ಜನಜಾತ್ರೆ ಇರ್ತಿತ್ತು. ಅದರಲ್ಲೂ ಕೂಡ ಇವತ್ತು ಅಪ್ಪು ಹೋದ ದಿನ ಅಂತಂದಾಗ ನೀವು ಅಭಿಮಾನಿಗಳು ಕೇಳಬೇಕಾ, ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇನ್ನು ಅಭಿಮಾನಿಗಳು ಸುಮ್ಮನೆ ಬರ್ತಿಲ್ಲ, ನೀವು ನೋಡ್ತಿರ್ಬೋದು ಸಾಕಷ್ಟು ಮಹಿಳೆಯರು, ಸಾಕಷ್ಟು ಎಲ್ಲ ಪ್ರತಿಯೊಬ್ಬರು ಕೂಡ ಅಭಿಮಾನವು ಅಪ್ಪು ಕೂಡ ಅಭಿಮಾನಿಗಳ ದೇವರಂತ ಕರೆದ್ರು. ಆ ದೇವರುಗಳು ಈ ದೇವರ ನೋಡೋದಕ್ಕೆ ಗುಲಾಬಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ, ಗುಲಾಬಿಯ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ, ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಅಭಿಮಾನಿಗಳು ಗುಲಾಬಿಯನ್ನು ಇಟ್ಕೊಂಡು ಬಂದು ಬರ್ತಾ ಇದ್ದಾರೆ. ಇಲ್ಲಿ ಅಪ್ಪು ಸ್ಮಾರಕದ ಒಂದೊಂದು ಫೋಟೋ ಎತ್ಕೊಂಡು ಹೋಗೋದು, ಆ ಒಂದು ನೆನಪುಗಳನ್ನು ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿರೋದನ್ನು ನನಗೆ ಅನಿಸ್ಬೋದು. ನೋಡಿ ಸರತಿ ಸಾಲಿನಲ್ಲಿ ಅಪ್ಪು ಅಭಿಮಾನಿಗಳು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಮುಖದಲ್ಲಿ ನೋವು ಅಪ್ಪು ಇಲ್ಲ ಅನ್ನೋಂಥದ್ದು ಆ ಒಂದು ನೋವು ಅವರನ್ನು ಕಾಡ್ತಾನೆ ಇದೆ. ಆದರೂ ಅಪ್ಪುನ ಈ ಒಂದು ಕ್ಷಣ ನೋಡ್ಕೋಬೇಕು ಅನ್ನೋ ಮಾತಾಡ್ತಾರೆ. ಬನ್ನಿ ಅಭಿಮಾನಿಗಳನ್ನ ಮಾತಾಡ್ಸೋಣ, ಏಕೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರು ಕೂಡ ಎಲ್ಲರೂ ಅಪ್ಪನ ಈ ಒಂದು ಸ್ಮಾರಕದಲ್ಲಿ ಬರ್ತಾರೆ, ತಮ್ಮ ದೇವರನ್ನ ನೋಡಕ್ಕೆ ಬರ್ತಾರೆ. ಬನ್ನಿ ಮಾತಾಡ್ಸೋಣ. ಅಪ್ಪ ಎಲ್ಲಿಂದ ಬಂದಿದೆ ಅಪ್ಪ ನೀವು? ಎಲ್ಲಿಂದ ಬಂದಿದ್ಯಾ? ನಾವು ಕೊಪ್ಪಳ ಸರ್, ನೀವು ಹುಡುಗ ಹೊಸಪೇಟೆ. ಹೊಸಪೇಟೆ ಓಕೆ. ಸಪ್ಪು ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋ ಖಂಡಿತ ಕಾಡುತ್ತೆ, ಬಟ್ ಇಲ್ಲ ಅಂತ ಅಂದ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಸರ್. ದಿನ ತುಂಬ ಕೆಟ್ಟ ದಿನ ಇದು, ನಮಗೆ ಹೇಳ್ಬೇಕಂದ್ರೆ ತುಂಬ ಕೆಟ್ಟ ದಿನ ಇದು. ಅವ್ರು ತಿರ್ಗೊಂಡು ದಿನ ಅಂದರೆ ಜಾಸ್ತಿ ಇನ್ನೂ ಮಿಸ್ ಮಾಡ್ಕೊತಾ ಇದ್ದೀವಿ, ಮುಂದೇನೂ ಮಿಸ್ ಮಾಡ್ಕೊತೀವಿ. ಸಣ್ಣ ವಯಸ್ಸಿಗೆ ತಿರ್ಕೊಂಡಿದ್ದು ಭಾಳ ನಮಗೆ ದುಃಖ ಆಗಿರುವಂಥ ವಿಷಯ ಇದು. ಆದರೆ ಅವರು ಇನ್ನೂ ಇರಬೇಕಾಗಿತ್ತು, ಅವ್ರು ಇನ್ನೂ ಕಳ್ಕೊಂಡಿಲ್ಲ ಅಂತ ನಾವು ಇನ್ನೂ ಅನಿಸಿಲ್ಲ. ನಮಗೆ ಇನ್ನೂ ಹೃದಯದಲ್ಲೇ ಇದ್ದಾರೆ. ಆದರೆ ಅಪ್ಪು ಥರ ಯಾರೂ ಬರಲ್ಲ ಮುಂದೆ, ಮುಂದೆ ಬರೋಕ್ಕೂ ಸಾಧ್ಯನೇ ಇಲ್ಲ. ಆದರೆ ಅಪ್ಪು ಗ್ರೇಟ್, ಅವ್ರ ಅಪ್ಪನ್ನೇ ಮಿರಿಸ್ಬಿಟ್ರೆ ಅವರು ನಿಜಲು. ಅವರು ಎಷ್ಟು ನಾವು ಹೊಗಳಿದ್ರು ಕಡಿಮೆನೆ. ಅಪ್ಪನ ಸರ್, ಅಪ್ಪನ ಮಗಳ ರೀತಿಯಲ್ಲಿ ನೋಡ್ತೀವಿ, ಅದೊಂದು ಖುಷಿ ಸರ್. ಕನ್ನಡ ಚಿತ್ರರಂಗದ ಅನಭಿಷಿಕ್ತ ದೊರೆ ನಮ್ಮ ರಾಜಕುಮಾರ, ನಗುವಿನ ಸರದಾರ ನಮ್ಮ ಅನರ್ಘ್ಯ ರತ್ನ, ಕರ್ನಾಟಕ ಕಂಡ ಭಾರತ ರತ್ನ, ವಿಶ್ವಮಾನ್ಯ ಅಪ್ಪು ಅಜರಾಮರ, ಧನ್ಯವಾದಗಳು. ದೊಡ್ಡ ಮನೆ ಬಂದಾಗ ನಾವು ನೋಡಿದ್ವಿ ಸರ್. ಪುನೀತ್ ರಾಜ್ಕುಮಾರ್ ಗೆ ಮನೆ ಎಲ್ಲಿಂದ ಬಂದಿರ? ಬಿಜಾಪುರ. ಅಪ್ಪು ಎಷ್ಟು ಮಿಸ್ ಮಾಡ್ಕೊತೀರಾ ಈ ಸಮಯದಲ್ಲಿ? ಅಪ್ಪು ಏನ್ ನೆನಪಾಗ್ತಿದೆ ಅಪ್ಪ ಈಗ? ನೋಡ್ತಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಂದ್ರೆ ಮಹಿಳಾ ಅಭಿಮಾನಿಗಳು ಬರ್ತಿದ್ದಾರೆ. ಅಮ್ಮ ತಾವೆಲ್ಲಿಂದ ಬಂದಿರಮ್ಮ? ಮೈಸೂರಿಂದ. ಮೈಸೂರು ಬಂದಿರಾ? ತಪ್ಪು ಇಲ್ಲ ನೋವು ಇದ್ದೇ ಇರುತ್ತೆ, ಅಫ್ಕೋರ್ಸ್ ನೀವು ಕೂಡ ಗೊತ್ತಾಗ್ತಾ ಇದೆ. ಹೌದು, ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಮಾತಾಡಕ್ಕ ನಾನು ಸ್ಟಾರ್ಟಿಂಗ್ ನೋಡಿದ್ದು, ಫಸ್ಟ್ ಫಿಲಮ್ ನೋಡಿದ್ದು ಅಪ್ಪು ಅಂತ, ಅದರಿಂದನೇ ಇಷ್ಟ ಆಗಿದ್ದು ನನಗೆ. ಡ್ಯಾನ್ಸು ಫೈಟ್ ಎಲ್ಲ ಇಷ್ಟ.
ಸೊ ಹೊಸಪೇಟೆಯಿಂದ ಬಂದಿರೋದು, ತುಂಬ ಮಿಸ್ ಮಾಡ್ಕೋತೀವಿ ಸರ್. ಇವಾಗ 2 ವರ್ಷ ಆಯಿತು ಇಲ್ಲಿ, 2 ವರ್ಷ ಆಯಿತು ಸರ್. ಆದರೂ ತುಂಬ ಬೇಜಾರಾಗುತ್ತೆ, ಆದರೂ ಒಂಥರ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಸರ್. ಯಾರಂದರೆ ಎಲ್ಲರ ಮನಸ್ಸಲ್ಲಿ ಇದ್ದಾರೆ ಸರ್, ಅವರಪ್ಪರು ತುಂಬ ಮಿಸ್ ಮಾಡ್ಕೊತೀವಿ ಸರ್. ಸರ್, ನಾವು ಮಂಡ್ಯದಿಂದ ಬಂದಿರೋದು, ನಾವು ತುಂಬ ದೊಡ್ಡ ಮನೆ ಅಭಿಮಾನಿಗಳು, ನಾವು ಶಿವರಾಜ್ಕುಮಾರ್, ಪುನೀತ್, ರಾಜ್ಕುಮಾರ್ ಫುಲ್ ಅವ್ರ ಅಭಿಮಾನಿ, ಕಟ್ಟ ಅಭಿಮಾನಿ. ಅದು ಏನು ಮಾಡ್ತೀರಾ, ಬಾಸ್ ಹೋಗಿದ್ದು ಬೇಜಾರಾಯ್ತದೆ, ಏನು ಮಾಡ್ತೀರಾ? ನಾವು ತಿಂಗಳಿಗೆ 2 ಸಲ ಬರ್ತೀನಿ ಸರ್, ನಾನು ಇಲ್ಲಿಗೆ ತಿಂಗಳಿಗೆ 2 ಸಲ ಬರ್ತೀನಿ. ಈಗ ಅದು 12ನೇ ತಾರೀಕು ಬಂದಿದೆ, ಈಗಲೂ ಬಂದು ತಿಂಗಳಿಗೆ 1 ಸಲ 2 ಸಲ ಬರಲೇಬೇಕು ಸರ್. ನಾನು ಸ್ಟೂಡೆಂಟ್ಗೆ ಮರೀಕೆ ಆಯ್ತಲ್ಲ ಸರ್, ನನ್ನ ಕಾಲಂತೂ ಏನು ಮಾಡ್ತೀರಾ, ಏನು ಮಾಡೋಕ್ಕಲ್ಲ ಅಷ್ಟೇ ಸರ್. ನಮಸ್ಕಾರ ಸರ್, ನಮ್ಮ ಹೆಸರು ಶಂಕರ್ ಅಂತ, ಹಾವೇರಿ ಡಿಸ್ಟ್ರಿಕ್ಟಿಂದ ಬಂದಿದ್ದೀವಿ ಸರ್. ನಾವು ಅಪ್ಪು ಅಭಿಮಾನಿ ಸರ್. ಭಾಳ ಬೇಜಾರಾಗ್ತಾಯಿದೆ ಸರ್, ಬಟ್ ಏನು ಅವರಿಲ್ಲ ಅನ್ನೋ ಫೀಲಿಂಗ್ ಕಾಡ್ತಾ ಇದೆ ಸರ್. ಆದರೂ ಏನು ಮಾಡೋಕ್ಕಾಗಲ್ಲ ಸರ್, ದೇವರು ಭಾಳ ಕೆಟ್ಟ ಅಂತೇಳಿ ಈ ವಿಷಯದಲ್ಲಿ ಸರ್ ಭಾಳ ನೋವು ಸರ್. ಮನೆಯಲ್ಲಿ ನಮ್ಮ ಅಣ್ಣವ್ರನ್ನೇ ಕಳ್ಕೊಂಡ್ಬಿಟ್ಟೇವೆ ಅನ್ನೋ ಒಂದು ಫೀಲಿಂಗ್ ಸರ್. ಆ ರೀತಿ ಬಳ್ಳಾರಿಂದ ಬಂದಿದ್ದೆ ಸರ್, ಸಾರ್ ನೋಡೋಕ್ಕಾಗಿ ಬಂದಿದ್ದೆ ಅಲ್ಲಿಂದ, ಬೆಂಗಳೂರಿಂದ. ಸಾರ್ ಅಂದರೆ ನಮಗೆ ತುಂಬ ಅಭಿಮಾನಿ ಸರ್. ಸಾರು ನಾವು ಕಳೆದ ದಿನ ವಾರದಲ್ಲೇ ತಿರೋ ಮೊದಲೇ ಭೇಟಿ ಮಾಡಿದ್ವಿ ಸರ್. ಸಾರ್ ಬಳ್ಳಾರಿಯಲ್ಲಿ ನಮ್ಮ ಭರತ್ ರೆಡ್ಡಿ ಸಾರ್ ಅಂತ ಕರೆ ಕಳಿಸಿದ್ರು, ಆವಾಗ ಪೂರ್ತಿ ಎಲ್ಲ ಇದು ನೋಡಿದ್ವಿ ಸರ್. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ತಮ್ಮ ನೋವನ್ನು ತೊಡ್ಕೊಳ್ತಾರೆ. ಯಾವಾಗ ಮೀಟ್ ಮಾಡಿದ ಬಗ್ಗೆ ಇರ್ಬೋದು, ಅವರ ಜೊತೆಗೆ ಒಂದಷ್ಟು ಕ್ಷಣ ಕಳೆದು ಕೂಡ ಅದನ್ನು ನೆನಪು ಮಾಡ್ಕೊಳ್ತಿರ್ಬೋದು. ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅಪ್ಪುನ ಈ ಸಮಯದಲ್ಲಿ ಅವ್ರು ನೋಡೋಕೆ ಸಾಕ್ತಿಲ್ಲ, ನಮಗೆ ಕೂಡ ಕಣ್ಣೀರು ಬರ್ತಾ ಇದೆ. ಅವರು ಕಣ್ಣೀರು ಹಾಕ್ಕೊಂಡು ನಿಂತ್ಕೊಂಡು ನೋಡೋಕ್ಕಾಗ್ತಿಲ್ಲ, ಒಂದು ರೀತಿಯ ಮೌನ ಇಲ್ಲಿ ಆವರಿಸ್ಕೊಂಡು ಅಂತ ಹೇಳ್ಬೋದು ಈ ಒಂದು ಪ್ಲೇಸಲ್ಲಿ. ಅಮ್ಮ, ತಾವೆಲ್ಲಿಂದ ಬಂದಿದ್ದೀರಾ? ಬಿಜಾಪುರದಿಂದ ಬಂದಿದ್ದೀವಿ ಸರ್. ಅಪ್ಪು ಸರ್ ನಾವು ಭಾಳ ಮಿಸ್ ಮಾಡ್ಕೊಡ್ತೀವಿ ಸರ್. ನಾವು ಅವ್ರ ಪಿಕ್ಚರ್ ಆದರೂ ಎಲ್ಲ ನೋಡಿರ್ತೀವಿ ನಾವು. ಈಗ ಇನ್ನೂ ಅವ್ರು ಜೀವಂತ ಅದಾರೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಸತ್ತಾರೆ ಅಂತ ಅನ್ನೋಂಗಿಲ್ಲ ನಾವು, ಒಟ್ಟೆ ಅಷ್ಟು ಥರ ನಮಗೆ ಫೀಲ್ ಆಗಿದ್ರು. ನಾವು ಬಿಜಾಪುರದಿಂದ ಬಂದಿದ್ದೇವೆ, ಅವ್ರಿಗೆ ಇದು ನೋಡೋಸ ಅನ್ನೊಂದೇ ಬಂದಿದ್ದೇವೆ. ಅವ್ರನ್ನ ಭಾಳ ಹೆಮ್ಮೆ ಅನ್ನಿಸ್ತೈತಿ, ಆದರೆ ಒಂದು ಸಲ ದುಃಖ ಅನ್ನಿಸ್ತೈತಿ ನಮಗೆ ನೋಡೋಕ್ಕೆ ಇಲ್ಲ ಇದೆಲ್ಲ. ಅವ್ರದ್ದು ಅಭಿಮಾನಿಗಳು ನಾವು ಎಲ್ಲ ಅವ್ರ ಪಿಕ್ಚರ್ಗೆ ಒಂದೊಂದು ಇಷ್ಟು ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಇವ್ರದ್ದು ಅದು ರಾಜ್ಕುಮಾರ್ ಪಿಕ್ಚರು, ಇದು ಜೇಮ್ಸ್ ಪಿಕ್ಚರು, ಅವೆರಡೂ ನೋಡಿ ಫಸ್ಟಾಗಿ ನೋಡಿದ್ದೀವಿ ನಾವು ಪಿಕ್ಚರ್. ಭಾಳ ನಮ್ಗೆ ದುಃಖ ಆಗಿತ್ತು ಆ ಪಿಕ್ಚರ್ ನೋಡಿ ನಮ್ಗೆ. ಅವರು ರಿಗಿಸ್ಕೊಳಕ್ಕಾಗಲಿಲ್ಲ ನಮಗೆಲ್ಲ, ಆ ಥರ ಆಗಿದ್ದೆಲ್ಲ ನಮಗೆ. ಖರೆ ಅನ್ನೋದು ಭಾಳ ಮಿಸ್ ಮಾಡ್ಕೊಂಡಿದ್ದೇವೆ ಪುನೀತ್ ರಾಜ್ಕುಮಾರ್. ನಾವು ರಿಯಲಿ ನೋಡ್ಬೇಕಂತೇಳಿ ನಾವು ಬಿಜಾಪುರದಿಂದ ಅಲ್ಲಿ ಬಂದಿದ್ದೇವೆ ರೀ, ಅಲ್ಲಿನೂ ಬಂದಿದ್ದೇವೆ ರೀ ಬಿಜಾಪುರಕ್ಕೆ. ಅಲ್ಲಿ ಬಂದಾಗ ಅಲ್ಲಿ ಭೇಟಿಯಾಗಿದ್ದೇವೆ, ಇಲ್ಲಿ ಬಂದು ಭೇಟಿ ಆಗ್ಬೇಕಂದ್ರೆ ಆಗಲೇ ಇಲ್ಲ ಒಟ್ಟ ನಮ್ಗೆ. ಭಾಳ ನಾವು ಮಿಸ್ ಮಾಡ್ಕೊಂಡಿದ್ದೇವೆ ರೀ ಪುನೀತ್ ರಾಜ್ಕುಮಾರ್. ಸರಿ, ನಾವು ಬಿಜಾಪುರದಿಂದ ಬಂದಿದ್ದೀವಿ ರೀ, ನಿಮ್ಮ ಮಾತೇ ಬರ್ತಾ ಇಲ್ಲ ನಮಗೆ. ನಾವು ಬಾಗಲಕೋಟೆಯಿಂದ, ನಾವು ಭಾಳ ಮಿಸ್ ಮಾಡ್ಕೋತೀವಿ. ಆದರೂ ನಾವು ನಮ್ಮಲ್ಲೇ ಇದ್ದಾರೆ ಅವರು, ಅವರೇನೂ ಹೋಗಿಲ್ಲ, ನಮ್ಮನ್ನು ಬಿಟ್ಟು ಜೀವಂತವಾಗೇ ಇದ್ದಾರೆ. ಅವ್ರ ನೆನಪುಗಳು ನಮಗೆ ಸದಾ ಕಾಡ್ತಾ ಇರ್ತವೆ, ನಮ್ಮಲ್ಲೇ ಇದ್ದಾರೆ, ಅವರೇನೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಾವು ಬಾಗಲಕೋಟೆಯಿಂದ ಬಂದ್ವಿ, ನಾವು ಎಲ್ಲರೂ ಬಾಗಲಕೋಟೆಯಿಂದ ಬಂದಿದ್ರು ಸರ್. ಆಶಾ ಕಾರ್ಯಕರ್ತರು ಸರ್, ನಾವೆಲ್ಲ ಒಂದು 15 ಜನ ಬಂದಿದ್ರು ಸರ್. ಮಿಸ್ ಮಾಡ್ಕೊಳಕ್ ಏನಿಲ್ಲರಿ ಸರ್, ಅವ್ರು ಜೀವಂತವಾಗಿನ ಅಂದ್ರೆ ನಾವು ಮಿಸ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅವ್ರನ್ನ. ಅವರಂತೆ ಮುಂದೆ ಯಾರೂ ಇರುವುದಿಲ್ಲ, ಆದ್ರೆ ಅವ್ರನ್ನ ಭಾಳ ಮಿಸ್ ಮಾಡ್ಕೊಳಂಗಿಲ್ಲ, ಅವ್ರು ಜೀವಂತವಾಗಿ ಅದಾರ ಅಂತ ಹೇಳಕ್ ಭಾಳ ಇಷ್ಟಪಡ್ತೀನಿ. ಖುಷಿ ಈ ತರ ಎಲ್ಲ ಸಾವು ಬರಬಾರ್ದಿತ್ತು, ಅದನ್ನ ಸಾವು ಅಂತ ನಾವು ಹೇಳಕ್ಕ ಸಾಧ್ಯ ಇಲ್ಲ. ಅದನ್ನು ನಮ್ಮಲ್ಲಿಲ್ಲ, ಅವ್ರು ಜೀವಂತವಾಗಿನೇ ಅದಾರ ಅಂತ. ನಾವು ಗುಲ್ಬರ್ಗ ನಿಂತು ಬಂದಿದ್ದೇವೆ. ಅಪ್ಪು ಸರ್ಗೆ ತುಂಬ ಮಿಸ್ ಮಾಡ್ಕೋತಿದ್ವಿ. ನಮ್ಮ ಮನೆ ದೇವ್ರ ಥರ ಅವ್ರು ಟ್ರೀಟ್ ಮಾಡ್ತೀವಿ ಅವರಿಗೆ. ಅವ್ರಂದ್ರೆ ತುಂಬ ಇಷ್ಟ ಅವ್ರಿಗೆ. ಗುಲ್ಬರ್ಗಕ್ಕೆ ಬಂದಾಗ ಒಂದು ಸರಿ ನೋಡ್ಬೇಕಂದ್ರೆ ದೂರಿಂದ ನೋಡಿದ್ದೇವೆ, ಮೀಟ್ ಮಾಡಿಲ್ಲ. ಬಟ್ ಅವ್ರಿಗೆ ಈ ಥರ ನೋಡ್ಲಿಕ್ಕೆ ತುಂಬ ಕಷ್ಟ. ಬಟ್ ವಿ ಮಿಸ್ ಯು ಸೋ ಮಚ್ ಅಪ್ಪು ಸರ್, ವಿ ಲವ್ ಯು ಲಾಟ್. ನಾವು ಇಲ್ಲೇ ಬೆಂಗಳೂರಿಂದ, ಹೆಗ್ನಳ್ಳಿಯಿಂದ. ಹೌದೌದು, ಅಪ್ಪು ಕಳ್ಕೊಂಡು ನಾವು ತುಂಬ ದುಃಖ ಪಡ್ತಾ ಇದ್ದೀವಿ ಇನ್ನು. ಐ ಆಮ್ ಫ್ರಮ್ ಆಂಧ್ರ, ಐ ಲವ್ ಯು ಅಪ್ಪು ಸರ್. ಐ ಕಾಂಟ್ ಸ್ಪೀಕ್ ಎನಿಥಿಂಗ್ ಸರ್. ಅಪ್ಪು ಟ್ಯಾಟ್ ಹಾಕ್ಬಿಡೋಣ ಸರ್. ಯಾ ಐ ಸರ್ ಟ್ಯಾಟ್ ಹಾಕ್ಬಿಡೋಣ. ಐ ಸಾ ಲಾಟ್ ಆಫ್ ಮೂವೀಸ್. ಕನ್ನಡ ಬಂದಿಲ್ಲ, ಆದರೂ ಅಪ್ಪು ಫ್ಯಾನ್ ಆಗಿ ಅವ್ರಿಗೋಸ್ಕರ ಕನ್ನಡ ಕಲಿತು ಮೂವಿ ನೋಡ್ತಾವನೆ ಡೈಲಿ. ಅವರಿಲ್ಲ ಅನ್ನೋದೇ ಬೇಜಾರು ಸರ್. ತುಂಬ ಮಿಸ್ ಮಾಡ್ಕೊಡ್ತೀನಿ.
ಮರೀಕು ಆಗೋದಿಲ್ಲ ಸರ್. ನಮ್ಮ ತಂದೆ ತಾಯಿಯಲ್ಲೇ ನೋಡ್ತಿದ್ದೀವಿ ಸರ್ ಅಷ್ಟು. ಐ ಕಾಂಟ್ ಫಾರ್ಗೆಟ್ ಲೈಕ್ ಹಿ ಗಾಡ್ ಗಾಡ್ ಥರ ಎಲ್ಲರೂ ಲೈಕ್. ನಿಜಕ್ಕೂ ಈ ಕ್ಷಣ ಅಂದರೆ ನಮಗಳು ಲೈಫಲ್ಲಿ ಬರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಪ್ಪು ಅಂದರೆ ನಮಗೂ ಕೂಡ ಅಷ್ಟೇ ಪ್ರೀತಿ. ಅಫ್ಕೋರ್ಸ್ ನಾವೆಲ್ಲ ರಿಪೋರ್ಟ್ರು ಅಥವಾ ಸಿನಿಮಾ ಇದೆಲ್ಲ ನೋಡ್ತಿರ್ತೀವಲ್ಲ, ಹೌದು. ಬಟ್ ಇವ್ರನ್ನೆಲ್ಲ ನೋಡಿದಾಗ ಈ ಅಭಿಮಾನ ನೋಡಿದಾಗ ಅನಿಸುತ್ತೆ ಅಪ್ಪು ಎಲ್ಲೂ ಹೋಗಿಲ್ಲ, ಇಲ್ಲೇ ಅಪ್ಪು ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಇವರ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಅಪ್ಪು ಇದ್ದಾನೆ ಅಂತ ಅನಿಸುತ್ತೆ. ಇವರ ಮಾತುಗಳಲ್ಲಿ ಅಪ್ಪು ಇದ್ದಾನೆ ಅಂತ ಅನಿಸುತ್ತೆ. ಆದರೆ ಈ ಥರ ಅಂದರೆ ಅಪ್ಪುನ ಒಂದು ಸ್ಮಾರಕ ರೂಪದಲ್ಲಿ ನಾವು ನೋಡ್ತೀವಿ ಅಂತ ನಮಗೆ ಯಾವತ್ತು ಕಲ್ಪನೆ ಕೂಡ ಇರಲಿಲ್ಲ. 2 ವರ್ಷಗಳಾಗಿದೆ ಅಪ್ಪು ಅಷ್ಟೇ. ಸೊ ಯಾವತ್ತೂ ಕೂಡ ಅಪ್ಪು ನಾವು ಯಾವತ್ತೂ ಇಲ್ಲ ಅಂತ ಹೇಳ್ಬೋದು. ಒಂದು ಮಾತಿದೆ, ಸೊ ಈ ಜೀವ ಯಾವತ್ತೂ ಕೂಡ ಜೀವಂತವಾಗಿರುತ್ತೆ ಅಂತ. ಹೌದು, ಹಾಗೆ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಅನಿಸಿದೆ.